ವೀಕ್ಷಕರೇ ನಮಸ್ಕಾರ ಎಲ್ಲರೂ ಕೂಡ ಭಾರಿ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಕರ್ನಾಟಕ ಟಿವಿಯಲ್ಲಿ ಪೊಲಿಟಿಕಲ್ ಟ್ರೆಂಡ್ ಪೊಲಿಟಿಕಲ್ ನ್ಯೂಸ್ನ ಹೆಡ್ ಆಫೀಸ್ ಅಂದರೆ ಅದು ಕರ್ನಾಟಕ ಟಿ ವಿ ಪೊಲಿಟಿಕಲ್ ನ್ಯೂಸ್ನ ನೋಡಬೇಕು ಅನ್ನೋದು ಕರ್ನಾಟಕ ಟಿ ವಿ ನೋಡ್ತೀರಿ ಗೊತ್ತು ನಿಮ್ಮ ಭರವಸೆನ ಉಳಿಸ್ಕೋಬೇಕು ಅದೇ ಸಲ ಕೆಲಸ ಮಾಡ್ತಾ ಇದ್ದೀವಿ ರಾಜಕಾರಣದ ಪ್ರತಿಯೊಂದು ಸುದ್ದಿಗಳನ್ನ ನಾವು ನಿಮ್ಗೆ ತಲುಪಿಸ್ತಾ ಇದ್ದೀವಿ ನಿಮ್ಮ ಕೈಯಲ್ಲೇ ಇದೆ ಇಡೀ ಕರ್ನಾಟಕ ಇಡೀ ಕರ್ನಾಟಕದ ಸುದ್ದಿಗಳನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ ಪೊಲಿಟಿಕಲ್ ಸುದ್ದಿಗಳನ್ನ ನವೆಂಬರ್ ಮತ್ತೆ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲಿ ಎರಡು ತಿಂಗಳ ಕರ್ನಾಟಕ ರಾಜಕಾರಣದ ಚಿತ್ರಣ ಹೇಗಿತ್ತು ಯಾವ ರೀತಿ ಟ್ರೆಂಡ್ ಇತ್ತು ಅಂತ ಕೊಟ್ಟಿದ್ವಿ ಈ ತಿಂಗಳು ಕೂಡ ಡಿಸೆಂಬರ್ ಅಂತ್ಯಕ್ಕೆ ಬಂದು ನಿಂತಿದ್ವಿ ಈ ಮಂತ್ ಅಲ್ಲಿ ಏನಿದೆ ಏನೇ ಬದಲಾವಣೆ ಆಯಿತು ಜೆಡಿಎಸ್ ನಲ್ಲಿ ಪಂಚರತ್ನ ರಥಯಾತ್ರೆ ಶುರು ಮಾಡಿದ್ರು ಕುಮಾರಸ್ವಾಮಿ ಅವರು ಪಿಯಲ್ಲಿ ಯಡಿಯೂರಪ್ಪ ಮತ್ತೆ ಬೊಮ್ಮಾಯಿ ಅವರು ಅವರು ಕೂಡ ವಿಧಾನಸಭಾ ಜೋಡೆ ಜೋಡೆತ್ತಿನ ರೀತಿ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಫೈನಲ್ ಮಾಡೋಕೆ ಮಾತುಕತೆ ಮಾಡ್ಕೊಂಡು ಕೂತಿದ್ದಾರೆ ಕಾಂಗ್ರೆಸ್ ಒಂದಷ್ಟು ಋಣೋತ್ಸೋಹ ಕಾಣ್ತಾ ಇದೆ ಇದೆಲ್ಲ ಏನ್ ಇಂಪ್ಯಾಕ್ಟ್ ಆಗಿದೆ ಜನಾರ್ದನ್ ರೆಡ್ಡಿ ಅವರು ರಾಜಕೀಯ ಹೊಸ ಹೆಜ್ಜೆಯನ್ನು ಇಡ್ಲಿಕ್ಕೆ ಕೊಟ್ಟಿದ್ದಾರೆ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅದೇನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಏನಾಗಬಹುದು ಗುಜರಾತ್ ಫಲಿತಾಂಶ ಬಂದಿದೆ ಕಳೆದ ತಿಂಗಳ ನವೆಂಬರ್ ಸರ್ವೆ ನಂತರ ನಾವು ಕರ್ನಾಟಕ ಟಿವಿ ಸರ್ವೆ ಆದ್ಮೇಲೆ ಗುಜರಾತ್ ಫಲಿತಾಂಶ ಬಂದಿದೆ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಹಿಮಾಚಲ ಪ್ರದೇಶದಲ್ಲಿ ಈ ನಾಳವಾಗ್ ಸೋತಿದೆ ಬಿಜೆಪಿ ಅದೇನಿಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಗುಜರಾತ್ ಗೆದ್ದವೆಂದು ಬೀಗಿ ಕರ್ನಾಟಕಕ್ಕೆ ಬರೋಕೆ ಸಾಧ್ಯ ಇಲ್ಲ ಗುಜರಾತ್ ಗೆದ್ದು ಬೀಗುವಾಗ ಪಕ್ಕದಲ್ಲಿ ತಿರುಗಿ ಹಿಮಾಚಲ ಪ್ರದೇಶವನ್ನು ನೋಡಿದ್ರೆ ಬಿಜೆಪಿ ಗೊತ್ತಾಗುತ್ತೆ ಗುಜರಾತೇ ಬೇರೆ ಹಿಮಾಚಲ ಪ್ರದೇಶ ಬೇರೆ ರಿಸಲ್ಟ್ ಅನ್ನುವಾಗ ಗುಜರಾತ್ ಇಂಪ್ಯಾಕ್ಟ್ ಇಲ್ಲೇ ಹಿಮಾಚಲ ಇಂಪ್ಯಾಕ್ಟ್ ಹಿಂಗಾಗುತ್ತೆ ಹಿಂಗಂತ ಬಿಜೆಪಿಯ ಈ ಹಿಮಾಚಲ ಪ್ರದೇಶದ ಸೋಲನ್ನು ನೋಡಿ ಕಾಂಗ್ರೆಸ್ ಅವರು ಸಂಭ್ರಮಿಸುವ ಸಾಧ್ಯತೆ ಇಲ್ಲ ಯಾಕೆಂದ್ರೆ ಗೆದ್ದಿದ್ದೀವಿ ಅಂತ ಹೌದು ಅಲ್ಲಿ ಬಿಜೆಪಿ ಮನೆಯೊಂದು ಮೂರು ಬಾಗ್ಲಾದ ಕಾರಣ ಅಲ್ಲಂಗಾಯ್ತು ಚುನಾವಣೆಯನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದ ಕಾರಣ ಆಮ್ ಆದ್ಮಿ ಪಾರ್ಟಿ ಬಂದ ಕಾರಣ ಗುಜರಾತ್ ಅಲ್ಲಿ ಕಾಂಗ್ರೆಸ್ ಹೀನಾಯ ಸೋಲುವಂತಾಯಿತು ಕರ್ನಾಟಕದ ಚಿತ್ರಣ ಬೇರೆ ಥರ ಇದೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಖರ್ಗೆ ಕಾಂಗ್ರೆಸ್ ಶಿ ಕಾಂಗ್ರೆಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ಇಲ್ಲೂ ಬಿಜೆಪಿಯಲ್ಲಿ ಯಡಿಯೂರಪ್ಪ ಬಣ ಹೈಕಮಾಂಡ್ ಬಣ ಇವೆಲ್ಲ ಚರ್ಚೆ ಯಡಿಯೂರಪ್ಪ ವಿರೋಧಿ ಬಣ ಯಡಿಯೂರಪ್ಪ ಪರ ಬಣ ಈ ಥರದ್ದು ಬಿಜೆಪಿಯಲ್ಲಿ ಜೆ ಡಿ ಎಸ್ ನೋ ನಾವೆಲ್ಲ ಒಂದೇ ಮಿಷನ್ ಒನ್ ಟೂ ತ್ರೀ ಅಂದರೂ ಸಹ ತೊಂಬತ್ತ್ ಮೂರಕ್ಕೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಟಿಕೆಟ್ ಫಸ್ಟ್ ಘೋಷಣೆ ಮಾಡೋದು ಇವರು ಜೆ ಡಿ ಎಸ್ ಪಕ್ಷದವರು ಎಲ್ಲವನ್ನೂ ಘೋಷಣೆ ಮಾಡಿ ತನ್ನ ಸಹೋದರ ಎಚ್ ಡಿ ರೇವಣ್ಣ ಅವರ ವ್ಯಾಪ್ತಿಗೆ ಬರುವಂತಹ ಹಾಸನ ಜಿಲ್ಲೆಗೆ ಟಚ್ ಮಾಡಿಲ್ಲ ಕುಮಾರಣ್ಣ ಹೌದು ಬಿಟ್ಟಿದ್ದಾರೆ ಇದೆಲ್ಲವೂ ಕೂಡ ಈ ಸರಿ ಪರಿಣಾಮ ಬೀರುತ್ತೆ ಈ ರೀತಿಯ ಈ ಮಂತಿನ ಡಿಸೆಂಬರ್ ತಿಂಗಳ ಕರ್ನಾಟಕ ಟಿವಿ ಮೆಗಾ ಸರ್ವೇಲಿ ಅದೆಲ್ಲ ರಿಪೋರ್ಟ್ ಇರುತ್ತೆ ಏನೇನು ಇಂಪ್ಯಾಕ್ಟ್ ಆಗ್ತದೆ ಪಂಚರತ್ನ ರಥಯಾತ್ರೆ ಜೊತೆಗೆ ಟಿಕೆಟ್ ಅನೌನ್ಸ್ ಮಾಡಿರೋದು ಜನಾರ್ದನ್ ರೆಡ್ಡಿ ಅವರ ಹೆಜ್ಜೆ ಎಲ್ಲವೂ ಕೂಡ ಒಳಗೊಂಡಂತ ಚಿತ್ರಣ ಇದಾಗಿರುತ್ತೆ ಎಸ್ ಮೊದಲನೇದಾಗಿ ನಾನೀಗ ಬೆಳಗಾವಿ ಜಿಲ್ಲೆ ಕಡೆ ಹೋಗ್ತಾ ಇದ್ದೀನಿ ಮೊದಲ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕಿತ್ತೂರು ಕರ್ನಾಟಕ ಭಾಗ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬೆಂಗಳೂರು ಇಪ್ಪತ್ತೆಂಟು ಪಟ್ಟರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಹತ್ತನ ಬಿಜೆಪಿ ಗೆದ್ದಿದ್ರು ಎಂಟಲ್ಲಿ ಕಾಂಗ್ರೆಸ್ ಅವರು ಗೆದ್ದಿದ್ರು ಆದ್ರೆ ಬದಲಾದ ಸನ್ನಿವೇಶದಲ್ಲಿ ರಮೇಶ್ ಜಾರಕಿಹೊಳಿ ಶ್ರೀಮಂತ್ ಪಾಟೀಲ್ ಮಹೇಶ್ ಕುಮಟಳ್ಳಿ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿ ಸೇರಿದ್ರು ಬಿಜೆಪಿಯಿಂದ ಗೆದ್ರು ಆಗ ಬಿಜೆಪಿ ಸಂಖ್ಯೆ ಹತ್ತರಿಂದ ಹೋಯಿತು ಕಾಂಗ್ರೆಸ್ ಎಂಟರಿಂದ ಇಳಿತು ಸಂಖ್ಯೆ ಈ ಬಾರಿ ಏನು ನವೆಂಬರ್ ತಿಂಗಳಲ್ಲಿ ಎಂಟು ಬಿಜೆಪಿ ಎಂಟು ಕಾಂಗ್ರೆಸ್ಸು ಎರಡು ಅದ ಸಂತಿತ್ತು ಡಿಸೆಂಬರ್ ಸರ್ವೆ ಏನು ಹೇಳುತ್ತೆ ಕರ್ನಾಟಕ ಟಿವಿದು ನೋಡುವಂಥ ಸಮಯ ಮೊದಲನೇದಾಗಿ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ನಿಪ್ಪಾಣಿಯಲ್ಲಿ ಸಚಿವೆ ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆ ಪ್ರತಿನಿಧಿಸ್ತಾ ಇದ್ದಾರೆ ಅವರು ಬಿಜೆಪಿಯಿಂದ ಈ ಬಾರಿ ಅವರೇ ಅವ್ರು ಬಿಟ್ಟು ಬೇರೆ ಅವ್ರಿಗೆ ಅನ್ನೋ ಚರ್ಚೆ ಇಲ್ಲ ಅಂಡ್ ಕಾಂಗ್ರೆಸ್ ಇಂದ ಕಾಕಸಾಯಿ ಪಾಟೀಲ್ ರಾವ್ ಚಿಂಗಳೆ ವೀರ್ ಕುಮಾರ್ ಪಾಟೀಲ್ ಮಾಜಿ ಎಂ ಎಲ್ ಸಿ ಇವರೆಲ್ಲರೂ ಕೂಡ ಟಿಕೆಟ್ ಅನ್ನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂಡ್ ಉತ್ತಮ್ ಪಾಟೀಲ್ ಅವರು ಇಂಡಿಪೆಂಡೆಂಟ್ ಅಥವಾ ಜೆ ಡಿ ಎಸ್ ಅಥವಾ ಹಾಪಿಂದ ಕಂಟೆಸ್ಟ್ ಮಾಡಬಹುದು ನಾನಾಗ್ಲೇ ಹೇಳಿದೆ ಶಶಿಕಲಾ ಜೊಲ್ಲೆ ಪಕ್ಷ ಅನ್ನೋ ಕಾರಣಕ್ಕೆ ಗೆಲ್ತಾ ಇಲ್ಲ ಶಶಿಕಲಾ ಜೊಲ್ಲೆ ಮಹಿಳೆ ಅನ್ನೋ ಅನುಕಂಪಲ ಗೆಲ್ತಾ ಇಲ್ಲ ಯಾರ್ದೋ ನಿರಳಲ್ಲಿ ಗೆಲ್ತಾ ಇಲ್ಲ ಶಶಿಕಲಾ ಜೊಲ್ಲೆ ಮಹಿಳೆ ಆದರೂ ಒಂದು ಲೀಡ್ ಮಾಡೋ ಕೆಪಾಸಿಟಿ ಇದೆ ಅವರಿಗೆ ಅವ್ರದೇ ಆದಂಥ ಪ್ರಭಾವವನ್ನು ಹೊಂದಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪತಿ ಚಿಕ್ಕೋಡಿಯ ಸಂಸದರು ಸಹಕಾರಿ ಸಂಘದ ಮೇಲೆ ಭಾರಿ ಪ್ರಭಾವವನ್ನು ಬೀರಿದ್ದಾರೆ ಬಟ್ ಸಚಿವೆಯಾದಾಗ ಅವ್ರನ್ನ ಒಂದಷ್ಟು ಸುದ್ದಿಗಳೆಲ್ಲ ಆಯಿತು ಅವ್ರ ಬಗ್ಗೆ ಅದು ಇದು ಇದು ಅದು ಮೊಟ್ಟೆ ಗಿಟೆ ಎಲ್ಲ ಬಂತು ಬಟ್ ಅದೇನು ಇಲ್ಲ ಪರಿಣಾಮ ಬೀರದಂಗೆ ಕಾಣ್ತಾ ಇಲ್ಲ ಬಟ್ ನಿಪ್ಪಾಣಿಯಲ್ಲಿ ಕಳೆದ ಎರಡೂ ತಿಂಗಳ ನಮ್ಮ ಕರ್ನಾಟಕ ಟ್ರೆಂಡ್ ಏನಿತ್ತು ಕರ್ನಾಟಕ ಟಿವಿ ಮೆಗಾ ಸರ್ವೆ ಶಶಿಕಲಾ ಜೊಲ್ಲೆ ಅವರು ಮುನ್ನಡೆಯನ್ನು ಕಾಯ್ತುಕೊಂಡಿದ್ರು ಈ ತಿಂಗಳು ಸಹ ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಇನ್ನೂ ಯಾರು ಹೌದು ಯಾಕೆಂದ್ರೆ ಲಕ್ಷ್ಮಣರಾವ್ ಸಿಂಗ್ಳೆ ಕುರುಬ ಕಮ್ಯುನಿಟಿಗೆ ಸೇರಿದಂತವರು ಆಪ್ತ ಸೊ ಅವ್ರದ್ದು ಇದಿದೆ ಯಾರು ಕಾಂಗ್ರೆಸ್ ಇಂದ ಶಶಿಕಲಾ ಜೊಲ್ಲೆ ಅವ್ರನ್ನ ಫೇಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಬೇರೆ ರೀತಿಯ ಚಿತ್ರಣ ಪಡೆಯಬಹುದು ಅಲ್ಲಿವರೆಗೂ ಸಹ ನಿಪ್ಪಾಣಿಯಲ್ಲಿ ಶಶಿಕಲಾ ಜೊಲ್ಲೆ ನಿರಾಳ ಕರ್ನಾಟಕ ಟಿವಿಯ ಮೆಗಾ ಸರ್ವೆಯಲ್ಲಿ ನಿಪ್ಪಾಣಿಯಲ್ಲಿ ಶಶಿಕಲಾ ಜೊಲ್ಲೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು ಡಿಸೆಂಬರ್ ತಿಂಗಳ ಸರ್ವೆ ಸರ್ವೆಯಲ್ಲಿ ಮುಂದಿನ ಕ್ಷೇತ್ರ ಚಿಕ್ಕೋಡಿ ಸದಲಗ ಇಲ್ಲಿ ಗಣೇಶ್ ಹುಕ್ಕೇರಿ ಅವರು ಶಾಸಕರಾಗಿದ್ದಾರೆ ನಿಂದ ಮಾಂತೇಶ್ ಗಾಟೆಗೆ ಮಠ ಜಗದೀಶ್ ಗಾಂಟೆಗೆ ಮಠ ನಡುವೆ ಕಾಂಪಿಟೇಷನ್ ಬಿಜೆಪಿ ಟಿಕೆಟ್ಗಾಗಿ ಕಾಂಗ್ರೆಸ್ ಅಲ್ಲಿ ಯಾವುದೇ ಗೊಂದಲ ಇಲ್ಲ ಗಣೇಶ್ ಹುಕ್ಕೇರಿ ಜೆಡಿಎಸ್ ಚಿತ್ರಣ ಇನ್ನೂ ಗೊತ್ತಾಗಿಲ್ಲ ಚಿಕ್ಕೋಡಿ ಚಿತ್ರಣ ಹೇಗಿದೆ ಡಿಸೆಂಬರ್ ಸರ್ವೆಯಲ್ಲಿ ಇಲ್ಲಿ ಚಿಕ್ಕೋಡಿನಲ್ಲಿ ಅವ್ರ ತಂದೆ ಪ್ರಕಾಶ್ ಹುಕ್ಕೇರಿ ಅವರು ನೋಡಿ ಹೌದು ಪ್ರಕಾಶ್ ಹುಕ್ಕೇರಿಗೆ ಎಂಎಲ್ ಸಿ ಆದ್ರು ಚುನಾವಣೆಗೆ ಗಣೇಶ್ ಹುಕ್ಕೇರಿ ಅವ್ರದೇ ಆದಂತ ಹೇಳ್ತಾ ಇದೆ ಅವರು ಮುಖ್ಯ ಸಚೇತಕ್ಕಾಗಿರೋ ಸಿದ್ದರಾಮಯ್ಯ ಗೌರ್ಮೆಂಟ್ ಸಂದರ್ಭದಲ್ಲಿ ಯಾಕಂದ್ರೆ ಆ ಟೈಮಲ್ಲಿ ಪ್ರಕಾಶ್ ಹುಕ್ಕೇರಿ ಮಿನಿಸ್ಟರ್ ಆಗಿದ್ರು ಎಂ ಪಿ ಗೆದ್ಬಿಟ್ಟರು ಮಿನಿಸ್ಟರ್ ಗಿರಿ ಹೋಯ್ತು ಹೌದು ಮಗ ಬಯಲೇಶ್ ಗೆತ್ತು ಇಲ್ಲ ಆಗ್ಲಿಲ್ಲ ಸೊ ಹಿಂಗಾಗಿತ್ತು ಕಳೆ ಚುನಾವಣೆ ಎಂ ಪಿ ಸೋತ್ರು ಅಣ್ಣ ಸಾಹೇಬ್ ಜೊತೆ ಆಪೋಸಿಟ್ ಬಂದು ಆಮೇಲೆ ಎಂ ಎಲ್ ಸಿ ಚುನಾವಣೆ ಮೊನ್ನೆ ನಿಂತು ಗೆದ್ರು ಅದು ಮಹೇಶ್ ಏನಲ್ಲಿ ಮಹಂತೇಶ್ ಕವಟಗಿ ಮಠ ಸೋತ್ರು ಲಕ್ಕನ್ ಜಾರಕಿಹೊಳಿ ಇಂಡಿಪೆಂಡೆಂಟ್ ಆಗಿ ಗೆದ್ರು ಹೌದು ಇಲ್ಲಿ ಮತ್ತೆ ಪ್ರಕಾಶ್ ಹುಕ್ಕೇರಿ ಗೆದ್ರು ಇಲ್ಲಿ ಗಣೇಶ್ ಹುಕ್ಕೇರಿ ಅವರ ಪ್ರಭಾವ ಜಾಸ್ತಿ ಇದೆ ಚಿಕ್ಕೋಡಿ ಸದಾ ಹೇಗಾದ್ರೂ ಮಾಡಿ ಕೈ ವಶ ಮಾಡ್ಕೋಬೇಕು ಅಂತ ಬಿಜೆಪಿಯವರು ಒದ್ದಾಡ್ತಾವ್ರೆ ಬಟ್ ಗಣೇಶ್ ಹುಕ್ಕೇರಿ ಸ್ಟಿಲ್ ಸ್ಟ್ರಾಂಗ್ ನಾವು ಚಿತ್ರಣ ಬೇಕಲ್ಲ ಏನು ಅಂತ ಮಹೇಶ್ ಕೌಟಗಿ ಮಠ ಮಹಂತೇಶ್ ಕೌಟಗಿ ಮಠ ಏನ್ ಮಾಡ್ಬೇಕು ಅಂತಿದ್ದಾರೆ ಪಾರ್ಟಿ ಆಮೇಲೆ ಅವರು ಪ್ರತಿಯೊಂದು ಕ್ಷೇತ್ರ ಗೆಲ್ಬೇಕು ಅಂತ ಹೌದು ಇನ್ನೂರ ಇಪ್ಪತ್ನಾಲ್ಕು ಸದ್ಯ ಗೆಲ್ಬಿಡ್ತೀವಿ ಅಂತ ಹೋಗ್ತಾರೆ ಅವರು ಆ ಮಟ್ಟಿಗೆ ಬಟ್ ನೋಡ್ಬೇಕೇನು ಅಂತ ಬಟ್ ಸದ್ಯಕ್ಕೆ ಚಿಕ್ಕೋಡಿ ಸದಲದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ಕೊಂಡು ಓಕೆ ಇನ್ನು ಮುಂದಿನ ಕ್ಷೇತ್ರ ಆತಣಿ ಬಾರಿ ಕುತೂಹಲ ಲಕ್ಷ್ಮಣ ಸವದಿ ಅವರನ್ನ ಸೋಲ್ಸಿ ಮಹೇಶ್ ಕುಮಟಳ್ಳಿ ವಿಧಾನಸಭೆಗೆ ಬಂದಿದ್ರು ಹೌದು ರಮೇಶ್ ಜಾರಕಿಹೊಳಿ ಶಿಷ್ಯ ಜಾರಕಿಹೊಳಿ ಬ್ರದರ್ಸ್ ಕತ್ತಿ ಫ್ಯಾಮಿಲಿ ಈಗ ಒಂದು ರೀತಿಯ ರಾಜಕೀಯ ಒಂದು ಹುಕ್ಕೇರಿ ಪ್ರಕಾಶ್ ಉಕ್ಕೇರಿ ಅವರು ಒಂಥರ ಒಂದು ಬೌಂಡ್ರಿ ಹಾಕೊಂಡ್ರು ಒಂದಷ್ಟು ಜನ ಪಾಳೆಗಾರಿಕೆ ಲೈಕ್ ನಮ್ದಿದು ನಾವು ಹಿಂಗೆ ಅಂತ ಬಟ್ ಇಲ್ಲಿ ಸೌದಿ ಹೆಂಗೋ ಗ್ಯಾಪ್ ಅಲ್ಲಿ ಏನೋ ಮಾಡ್ಕೊಂಡು ಹೋಗ್ತಿದ್ರು ಬಟ್ ಅವ್ರು ಸೋತ್ರ ಮಹೇಶ್ ಕುಮಟಹಳ್ಳಿ ಗೆದ್ರು ಅವ್ರನ್ನ ಆಪರೇಷನ್ ಮಾಡಿ ಮತ್ತೆ ಅವರನ್ನ ಬಿಜೆಪಿ ಗೆಲ್ಸ್ಕೊಂಡ್ರು ಹಿಂಗ್ ನಡೀತಾ ಇದೆ ಈ ಸರ್ ಕೂಡ ಲಕ್ಷ್ಮಣ ಸವದಿ ಹೆಸರಿದೆ ಬಟ್ ಮಹೇಶ್ ಕುಮ್ಟಳಿಗೆ ಮಿಸ್ ಮಾಡೋ ರಮೇಶ್ ಜಾರಕಿಹೊಳಿ ಸುಮ್ಮನೆ ಇರಲ್ಲ ರಮೇಶ್ ಜಾರಕಿಹೊಳಿ ಕೆಣಕ ಕೆಣಕಕ್ಕೆ ಯಾರು ಹೋಗಲ್ಲ ಈಗ ಸಾಕು ಅವ್ರಿಗೆ ಗೊತ್ತೆ ಹಿಂಗೇನ್ ಡ್ಯಾಮೇಜ್ ಆಗುತ್ತೆ ಅಂತ ರಮೇಶ್ ಜಾರಕಿಹೊಳಿ ಅವರ ಬೀನೇ ಬಿಜೆಪಿ ಅವರನ್ನ ಕೆಣಕಿದ್ರೆ ಒಂದ್ ಐದಾರ್ ಸೇಟ್ ಡಮಾರ್ ಹೌದು ಡಮಾರ್ ಬಿಜೆಪಿಗೆ ಅಂಡಿಲಿ ಬಿಜೆಪಿಯಿಂದ ಮಹೇಶ್ ಕುಮಟಳ್ಳಿ ಅಲಿ ಶಾಸಕರು ಹಾಗೆ ಎಕ್ಸ್ ಎಂ ಅಲಿ ಎಂ ಎಲ್ ಸಿ ಲಕ್ಷ್ಮಣ ಸವದಿ ಮಾಜಿ ಡಿ ಸಿ ಎಂ ಅವರ ಹೆಸರು ಕೇಳಿ ಬರ್ತಿದೆ ಕಾಂಗ್ರೆಸ್ ಇಂದ ಗಜಾನನ ಮಂಗ್ಸೂಳಿ ಸದಾಶಿವ ಬುಟಾಳೆ ಶಿವ ಗುಡ್ಡಾಪುರ ದರಪ್ಪ ಟಕ್ಕಣ್ಣನವರ್ ಬಸು ಬುಟಾಳೆ ಬಸರಾಜ ಬಿಸರಕೊಪ್ಪ ಸಾಲು 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 ಆಕಾಂಕ್ಷಿಗಳು ಬಟ್ ಗಜಾನನ ಮಂಗ್ಸೂಳಿ ಸದಾಶಿವ ಬುಟಾಳಿ ಇವರ ಒಂದು ಬಟ್ ಲಕ್ಷ್ಮಣ ಸವದಿ ಹಾಗೇನೆ ಬಿಜೆಪಿ ಮಹೇಶ್ ಕುಮಟಳ್ಳಿ ಇವೆಲ್ಲದರ ಕಾರಣಕ್ಕೆ ಬಿಜೆಪಿ ಅಥಣಿಯಲ್ಲಿ ಕರ್ನಾಟಕ ಇಲ್ಲಿ ಶ್ರೀಮಂತ್ ಪಾಟೀಲ್ ಕಾಂಗ್ರೆಸ್ ನಿಂದ ಕಾಂಗ್ರೆಸ್ ಬಿಜೆಪಿ ಮತ್ತೊಂದು ಕಡೆ ಶ್ರೀಮಂತ್ ಪಾಟೀಲ್ ಬಿಜೆಪಿಯಿಂದ ಈಗ ಪ್ರಬಲ ಅಭ್ಯರ್ಥಿ ಅವರೇ ಕೂಡ ಹಾಗೆ ಕಾಂಗ್ರೆಸ್ನಲ್ಲಿ ರಾಜು ಕಾಗೆ ದಿಗ್ವಿಜಯ ಪವಾರ್ ದೇಸಾಯಿ ಎನ್ ಎ ಮಧುಗಪ್ಪ ಕಲ್ಲಪ್ಪ ಮೆಗ್ಗಣ್ಣನವರವರ ಹೆಸರುಗಳು ಕೇಳಿ ಬರ್ತಾ ಇದೆ ಎಲ್ಲ ಒಂದ್ ಕಡೆ ಇಷ್ಟೆಲ್ಲ ಕಾಂಪಿಟೇಷನ್ ಇದ್ದರೂ ಕೂಡ ಕಾಂಗ್ರೆಸ್ ಪರವಾಗಿ ನಡೀತಿದೆ ರಾಜು ಕಾಗೆ ಕಾಗೆ ರಾಜು ಕಾಗೆ ಬ್ರಹ್ಮಗೌಡ ರಾಜು ಕಾಗೆ ಬಿಜೆಪಿಯಿಂದ ಗೆಲ್ತಾ ಇದ್ರು ಕರ್ಕೊಂಡ್ಬಿಟ್ರಲ್ಲ ಶ್ರೀಮಂತ್ ಪಾಟೀಲ್ಗೆ ಮೊದ್ಲಿದ್ದಂತ ಒಲಿಲ್ಲ ಜೊತೆಗೆ ಕಾಂಗ್ರೆಸ್ ಅಲ್ಲಿ ಸಲ್ಲಿಸಿದ್ರು ರಾಜು ಕಾಗೆ ಅವರು ಟಿಕೆಟ್ ಫಿಕ್ಸ್ ರಾಜು ಕಾಗೆ ಅದ್ ಹೇಳಲ್ಲ ಬಿಜೆಪಿ ಶ್ರೀಮಂತ್ ಪಾಟೀಲ್ರು ಜನಮಾನಸದಲ್ಲಿ ಅಷ್ಟು ಶ್ರೀಮಂತವಾಗಿ ಉಳ್ಕೊಂಡಿಲ್ಲ ಸೊ ರಾಜು ಕಾಗೆ ತನ್ನ ಪ್ರಭಾವ ಮತ್ತೆ ಕಾಂಗ್ರೆಸ್ ಎರಡು ಸೇರಿ ಅವರು ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಗವಾಡದಲ್ಲಿ ಕಾಗೆ ಅವರು ರಾಜು ಕಾಗೆ ಅವರು ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಕುಡಚಿ ಕುಡಚಿ ಶಾಸಕ ಪಿ ರಾಜೀವ್ ಇಡೀ ರಾಜ್ಯಾದ್ಯಂತ ಮನೆ ಮಾತು ಏನ್ ಮನುಷ್ಯ ಮಾತಾಡೋದು ಏನ್ ಮನುಷ್ಯನ ಸ್ವಭಾವ ಏನ್ ಮನುಷ್ಯನ್ ನಡವಳಿಕೆ ಗ್ರೇಟ್ ಅಂತ ಹೌದು ಊರಿಗೆಲ್ಲಾ ವಾವನ್ನ ಗಿರಾಕಿ ಎಂ ಎಲ್ ವ್ಯತ್ಯಾಸ ಅಮಿತ್ ಶಾಮ್ ಘಾಟ್ಗೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಮಹೇಶ್ ತಮ್ಮಣ್ಣನವರ್ ಎಲ್ಲಪ್ಪ ಸಿಂಗೆ ಅಂತೆಲ್ಲ ಇದ್ರು ಅಮಿತ್ ಶ್ಯಾಮ್ ಘಾಟಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಅಮಿತ್ ಶಾಮ್ ಘಾಟ್ಗೆ ವರ್ಸಸ್ ಶಾಮೀಮ್ ಘಾಟ್ಗೆ ಅಂತ ಇದ್ರು ಅವ್ರ ಅಮಿತ್ ಶಾಮ್ ಘಾಟ್ಗೆ ಅವ್ರ ವಿರುದ್ಧ ರಾಜೀವ್ ಗೆತ್ಕೊಂಡಿದೆ ಎರಡು ಬಿ ಆರ್ ಕಾಂಗ್ರೆಸ್ ಇಂದ ಟಫ್ ಫೈಟ್ ಇದೆ ಟಫ್ ಫೈಟ್ ರಾಜೀವ್ಗೆ ರಾಜೀವ್ಗೆ ಟಫ್ ಫೈಟ್ ಇದೆ ಸೋಲಿಸಲೇಬೇಕು ಅಂತ ಒಂದು ವರ್ಗ ನಿಂತಿದೆ ರಮೇಶ್ ಜಾರಕಿಹೊಳಿ ನೀವು ನೋಡಿ ನಿಮ್ಮ ಊರಲ್ಲಿ ತಿರುಪತಿ ತಿಮ್ಮಪ್ಪ ಸ್ಟ್ರಾಂಗ್ ಇರ್ಬೋದೇನೋ ಮಾರಮ್ಮನ ಗುಡಿ ಕೈ ಮುಗ್ದೇ ಹೋಗ್ಬೇಕು ನಿಜ ಹಂಗೆ ರಮೇಶ್ ಜಾರಕಿಹೊಳಿ ಹಾಗಾಗಿ ಕೆಲವೊಂದ್ ವಿಚಾರದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಬಿದ್ದಿಲ್ಲ ಅಂತ ಕಾಣುತ್ತೆ ಯಾರು ರಾಜೀವ್ ಅವರು ಅದನ್ನು ಫೇಸ್ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಪಿ ರಾಜೀವ್ ಅವರ ಸಂಬಂಧ ಜೇನಿನಂತೆ ಂತೆ ನೀರಿನಂತೆ ಎಣ್ಣೆ ಹೌದು ಹಂಗಿದೆ ಬಿಜೆಪಿ ಶಾಸಕರುಗಳು ಆಗಿದ್ರು ಕೂಡ ಸೊ ಅದೊಂದು ಸ್ವಲ್ಪ ಮಿಸ್ ಹೊಡಿತಿದೆ ಕುರ್ಚಿಯಲ್ಲಿ ಸದ್ಯಕ್ಕೆ ಡಿಸೆಂಬರ್ ಸರ್ವೆ ಪ್ರಕಾರ ಕಾಂಗ್ರೆಸ್ನ ಕಾಂಗ್ರೆಸ್ ಪಕ್ಷ ಮುನ್ನ ಕಾಯ್ದುಕೊಂಡು ಕಾಯ್ದುಕೊಂಡಿದೆ ಮುದ್ರೆ ಕ್ಷೇತ್ರ ರಾಯಭಾಗ ಇಲ್ಲಿ ದುರ್ಯೋಧನ ಐಹೊಳಿ ಅವರು ಬಿಜೆಪಿಯಿಂದ ಮತ್ತೊಂದು ಕಡೆ ಕಾಂಗ್ರೆಸ್ ಇಂದ ಮಹಾವೀರ್ ಮೋಹಿತೆ ಹಾಗೆ ಪಕ್ಷೇತರವಾಗಿ ಪ್ರದೀಪ್ ಕುಮಾರ್ ಏನಾದ್ರು ಸ್ಪರ್ಧಿಸ್ತಾರ ಜಾರಕಿಹೊಳಿ ಶಿಷ್ಯ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ ರಾಯಬಾಗ ಏನಿದೆ ಎಸ್ ರಾಯ್ಬಾಗದಿಂದ ದುರ್ಯೋಧನ ಐವಳೆ ಬಿಜೆಪಿ ಶಾಸಕರು ಅವರೇ ಮತ್ತೆ ಕಂಟೆಸ್ಟ್ ಮಾಡ್ತಾ ಇದ್ರೆ ಅಂತ ಹೇಳಲಾಗ್ತದೆ ಬೇರೆ ಯಾರು ಪ್ರಬಲ ಸ್ಪರ್ಧಿಗಳು ಅಲ್ಲಿ ಏನು ಕಾಣ್ತಾ ಇಲ್ಲ ಟಿಕೆಟ್ ಹಂಗೆ ಅಂದ್ರೆ ಬಿಜೆಪಿ ಕೂಡ ಆಲ್ಟರ್ನೇಟಿವ್ ನೋಡೋ ಕಡೆ ಗಮನ ಕೊಡ್ತಾ ಇಲ್ಲ ಇನ್ನು ಮಹಾವೀರ್ ಮೋಹಿತೆ ಮತ್ತೆ ಪ್ರದೀಪ್ ಕುಮಾರ್ ಮಾಳಿಗೆ ಇಬ್ಬದು ಅಂದ್ರೆ ಅವರು ರಮೇಶ್ ಜಾರಕಿಹೊಳಿ ಹಿಂಗ್ ಬಿಜೆಪಿ ಬಂದಿರೋ ಕಾರಣ ಹೌದು ಸೊ ಇವೆಲ್ಲ ಕಾರಣದಿಂದಾಗಿ ಅವ್ರು ಚುನಾವಣೆಗೆ ನಿಲ್ತಾ ಇದ್ದಾರೆ ಅಷ್ಟೇ ನಿಲ್ಲೇ ಬೇಕು ನಾನಂತ ಕಳೆದ ಬಾರಿ ಟ್ರೆಂಡ್ ಅವ್ರಿಗಿತ್ತು ಕಳೆದ ತಿಂಗಳ ಟ್ರೆಂಡ್ಲಿ ಪ್ರತೀಕುಮಾರ್ ಮಾಳಿಗೆಗೆ ಪಕ್ಷದ ಇಂಡಿಪೆಂಡೆಂಟ್ ಪರವಾಗಿತ್ತು ಬಟ್ ಈಗೇನು ಅಂತಂದ್ರೆ ಅಂದ್ರೆ ರಮೇಶ್ ಜಾರಕಿಹೊಳಿ ಇಲ್ಲ ಮಿನಿಸ್ಟರ್ ಆಗಿರ್ತಾರೆ ಅನ್ನೋ ಟ್ರೆಂಡ್ ಶುರು ಆಯ್ತು ಇವಾಗ ಗೊತ್ತಲ್ಲ ಅದು ಹೌದು ಹೌದು ಮುನ್ಸ್ಕೊಂಡು ಇನ್ನೇನ ಸಾಕು ನೋಡೋಣ ತೊಡೆ ತಟ್ಟ ರೆಡಿ ಆಗಿರೋ ರಮೇಶ್ ಜಾರಕಿಹೊಳಿ ಬೊಮ್ಮಾಯಿ ಅವ್ರ ಅವ್ರನ್ನ ಈಶ್ವರಪ್ಪ ಅವನವ್ರಿಬ್ರ ಮನವೊಲಿಸಿ ಮಿನಿಸ್ಟರ್ ಮಾಡ್ತಿ ನಾನು ಆಗ್ಲೇ ಹೇಳಲ್ಲ ಬಿಜೆಪಿ ನಾಯಕರು ಒಂದು ಒಂದೂವರೆ ವರ್ಷದಿಂದ ಒಂದ್ ಐದಾರು ಮಿನಿಷಿರಿ ಖಾಲಿ ಉಳಿಸ್ಕೊಂಡವರು ಬಿದ್ದಿರ್ಲಿ ಕಾಯ್ಬೇಕು ಯಾರ ವಿರುದ್ಧ ಸೇಡ್ ಹಾಗೆ ಸಾಧಿಸ್ತೀರಿ ಬಿಜೆಪಿ ನಾಯಕರು ಬಿಜೆಪಿ ಶಾಸಕರ ವಿರುದ್ಧವೇ ರಮೇಶ್ ಜಾರಕಿಹೊಳಿ ಘಟನೆಗಳಾಗಿರಬಹುದು ಆರೋಪ ಆರೋಪಿಂತ ಘಟನೆಗಳಾಗಿರೋ ಆರೋಪ ಅಂತಂದ್ರೆ ಆಗಿದೆಯೋ ಇಲ್ವೋ ಅಂತ ಘಟನೆಗಳಾಗಿರಬಹುದು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಕೆಪಾಸಿಟಿ ಇಲ್ಲ ನಿಜ ಅಲ್ವಾ ಸೊ ಈಗ ಅವರಿಗೆ ಕೊಡ್ತೀವಿ ಅಂತ ಕಾರಣ ಒಂದ್ ಸ್ವಲ್ಪ ಚೇಂಜಸ್ ಆಗಿದೆ ದುರ್ಯೋಧನ ಐವಳೆ ಈಗ ಐದು ಭಾಗದಲ್ಲಿ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿ ಡಿಸೆಂಬರ್ ದುರ್ಯೋಧನ ಐವಳೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಹುಕ್ಕೇರಿ ಉಮೇಶ್ ಕತ್ತಿ ಸತತವಾಗಿ ಗೆದ್ದು ಕ್ಷೇತ್ರ ಇಲ್ಲ 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 ಬಂದೀಗ ಉಮೇಶ್ ಕತ್ತಿ ಅವ್ರ ಫ್ಯಾಮಿಲಿ ರಮೇಶ್ ಕತ್ತಿನೋ ನಿಖಿಲ್ ಕತ್ತಿನೋ ಜೊತೆಗೆ ರಾಜೇಶ್ ನೇರ್ಲಿ ಕೇಳಿ ಬರ್ತಿದೆ ಅಂಡ್ ಹೇ ಬಿ ಪಾಟೀಲ್ ಕಾಂಗ್ರೆಸ್ ಇಂದ ಅದನ್ನ ವಿಜಯಾನಂದ ಕಾಶ್ಯಪ್ನವ್ರಿಗೆ ಗೆಲ್ಸ್ಬೇಕು ಅಂತ ಕರೆ ಕೊಟ್ಟಾಗ ಹುಕ್ಕೇರಿನಲ್ಲಿ ಪಂಚಮಸಾಲಿ ಸಮಾವೇಶದಲ್ಲಿ ದೊಡ್ಡ ಇದಾಗಿದೆ ಕತ್ತಿ ಫ್ಯಾಮಿಲಿ ಹುಡುಗ ಅವಾಜ್ ಆಗ್ಬಿಟ್ಟು ಮಂದಿರಲ್ಲಿ ಕತ್ತಿ ಉಮೇಶ್ ಕತ್ತಿ ಅವರು ತೀರ್ಕೊಂಡಿರ್ಬೋದು ಬಟ್ ಕತ್ತಿ ಫ್ಯಾಮಿಲಿ ಪ್ರಭಾವ ಇದೆ ಕ್ಷೇತ್ರದಲ್ಲಿ ಎ ಹೆಬಿ ಪಾಟೀಲ್ ವೀಕ್ ಅಲ್ಲ ಅವರು ಕೂಡ ಸ್ಟ್ರಾಂಗ್ ಇದ್ದಾರೆ ಆಗೇನಾದರೂ ಅದ್ರ ಜನ ಇದ್ದಾರಲ್ಲ ಇನ್ನೂ ಕೂಡ ಏ ನಮ್ಮ ಮಂದಿ ಅಯ್ಯೋ ಪಾಪ ಅನ್ನೋ ಇದಿದೆ ಬಟ್ ಉಮೇಶ್ ಕತ್ತಿಯನ್ನು ವರ್ಷಾಗಿ ಆಡಳಿತ ಏನು ಮಾಡಿಲ್ಲ ನಿಜ ಗೋಳು ಇಕ್ಕೊಂಡು ಈ ಚಿತ್ರ ಹಿಂಸೆ ಕೊಟ್ಟು ರಾಜಕೀಯ ಮಾಡೋದು ಒಂದು ಕೆಲವು ಪಿಕ್ಚರ್ ನೋಡಿ ಆ ತರದ್ದು ಓಕೆ ಅಂಡ್ ರಮೇಶ್ ಕತ್ತಿ ಹಿಂದೆ ಸಂಸದ ಚುನಾವಣೆಯಲ್ಲಿ ಸೋತಿದ್ರು ಹೌದು ಲಾಸ್ಟ್ ಟೈಮಿಗೆ ಟಿಕೆಟ್ ಕೊಡಲಿಲ್ಲ ಅವ್ರಿಗೆ ಅಣ್ಣ ಸಹ ಕೊಟ್ಟರು ಹಾಗಾಗಿ ಖಾಲಿ ಇದ್ರು ಈಗ ಇಲ್ಲಿ ಅವಕಾಶ ಇವ್ರಿಗೆ ಏನೋ ಒಂದು ಮಾಡ್ತಾರೆ ಬಟ್ ಇಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹುಕ್ಕೇರಿನಲ್ಲಿ ಹೌದು ಡಿಸೆಂಬರ್ ತಿಂಗಳ ಸರ್ವ ಪ್ರಕಾರ ಏನೋ ಮುಂದಿನ ಕ್ಷೇತ್ರ ಅರಬಾವಿ ಅರಬಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಈಗ ಬಿಜೆಪಿಯಿಂದ ಸ್ಟ್ರಾಂಗ್ ಕಂಟೆಂಡರ್ ಮತ್ತೊಂದ್ ಕಡೆ ಕಾಂಗ್ರೆಸ್ನಲ್ಲಿ ಅರವಿಂದ ದಳವಾಯಿ ಮತ್ತು ಭೀಮಪ್ಪ ಘಡಾದ ಇಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಎಲ್ಲ ಮುಂಚೂಣಿಯಲ್ಲಿ ಅರವಿಂದ ದಳವಾಯಿ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಬಾಲ್ಚಂದ್ರ ಜಾರಕಿಹೊಳಿ ವರ್ಸಸ್ ಕಾಂಗ್ರೆಸ್ ಏನಿದೆ ಶಿವಜಿ ಟ್ರೆಂಡ್ ಇಲ್ಲ ಇದೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಒಂದಷ್ಟು ವ್ಯತ್ಯಾಸಗಳಿದೆ ಆಮೇಲೆ ಬಾಲಚಂದ್ರ ಜಾರಕಿಹೊಳಿ ಅವರು ಜೆಡಿಎಸ್ ಎಮ್ ಎಲ್ ಡಿ ಜೆಡಿಎಸ್ ಎಮ್ ಎಲ್ ಎ ಆಗಿದ್ದವರು ನಂತರ ಚುನಾವಣೆಯಲ್ಲಿ ಆಪರೇಷನ್ ಕಂಬಲ್ ಆಗಿ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಬಂದು ಗೆದ್ದು ಮಿನಿಸ್ಟರ್ ಆಗಿ ಹಿಂಗೆಲ್ಲ ಬಂದ್ರು ಬಟ್ ಈಗ ಕೆಎಂ ಎಫ್ ಅಧ್ಯಕ್ಷರಾಗಿದ್ದಾರೆ ಅವ್ರ ಸಹೋದರ ಬಿಜೆಪಿ ಬಂದ ಹಿನ್ನೆಲೆ ಯಾರು ರಮೇಶ್ ಜಾರಕಿಹೊಳಿ ನಮ್ಮ ಅಣ್ಣನೇ ಮಿನಿಸ್ಟರ್ ಆಗಲಿ ನಂದೇನ್ ಬೇಡ ಅಂತ ಅವರದಿದ್ದಾರೆ ಎರಡನೇದು ಇಲ್ಲಿ ಹಂದಿಗುಂದ್ ಅಂತ ಕೂಡ ಅವರು ಕೂಡ ಇಲ್ಲಿ ಕಾಂಗ್ರೆಸ್ನ ಟಿಕೆಟ್ ಆಸ್ಪಿಡೆ ಕೂಡ ಇದೆ ಹಂದಿಗುಂದ್ ಅವರು ಅವರು ಕೂಡ ಜೆಡಿಎಸ್ ಅಂದ ಹಿಂದೆ ಸ್ಪರ್ಧೆ ಮಾಡಿ ಓಡ್ ತಗೊಂಡಿದ್ರು ಇಲ್ಲಿ ಯಾರು ಏನೇ ಸ್ಪರ್ಧೆ ಮಾಡಿದ್ರು ಬಾಲಚಂದ್ರ ಜಾರಕಿಹೊಳಿ ಸ್ಟ್ರಾಂಗ್ ಆಗಿದ್ದಾರೆ ಸರಿ ಅರವಿಂದ್ ಅಳವಾಯಿ ಭೀಮಪ್ಪ ಹಂದಿ ಗುಂದು ಇವ್ರು ಮೂರು ಜನ ಕೂಡ ಆಸ್ಪಿಡೆಂಟ್ ಇದ್ದಾರೆ ನೋಡ್ಬೇಕು ಭೀಮಪ್ಪ ಗಡಾದ್ ಕೊಡ್ತಾರೆ ಅರವಿಂದ್ ಅಳವಾಯಿ ಕೊಡ್ತಿರಲ್ಲ ಹಂದಿಗುಂದು ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅಲ್ಲಿ ಇದೇನೇ ಕಥೆ ಆದ್ರೂ ಹರಬಾವಿನಲ್ಲಿ ಬಾಲ್ಚಂದ್ರ ಜಾರಕಿಹೊಳಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಬಾಲಚಂದ್ರ ಜಾರಕಿಹೊಳಿ ಸಹೋದರ ರಮೇಶ್ ಜಾರಕಿಹೊಳಿ ಕ್ಷೇತ್ರ ಗೋಕಾಕ್ ಗೋಕಾಕ್ ಗೋಕಾಕರಿ ರಮೇಶ್ ಜಾರಕಿಹೊಳಿ ಅಲ್ಲಿ ಶಾಸಕರು ಅಶೋಕ್ ಪೂಜಾರಿ ಅವರು ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಿದ್ರೆ ರಮೇಶ್ ಜಾರಕಿಹೊಳಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ಇವರಿಬ್ಬರ ನಡುವಿನ ಹಣ ಹಣಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈಗಲೂ ಯಾಕೆ ಇವರನ್ನ ಸೋಲ್ಸಕ್ ಆಗಲ್ವಾ ಹೌದು ಅದೇ ಪ್ರಶ್ನೆ ಸದ್ಯಕ್ಕೆ ಸೋಲಿಸಲಾಗದಂತಹ ಕೋಟೆಯನ್ನ ಕಟ್ಟುಕೊಂಡಿದ್ದಾರೆ ಯಮಕನ ಮರಡಿಲು ಹಂಗೆ ಇತ್ತು ಕಳೆದ ಬಾರಿ ಕಡೆ ಗಳಿಗೆವರೆಗೂ ಕೂಡ ಸತೀಶ್ ಜಾರಕಿಹೊಳಿ ಕಾನ್ಫಿಡೆನ್ಸ್ ಇರಲಿಲ್ಲ ಏನಾಗ್ಬಿಡುತ್ತೋ ನಾವು ಭಯ ಶುರುವಾಗ್ಬಿಟ್ಟು ಸೊ ಇಲ್ಲೂ ಆತರ ಆಗ್ಬೋದು ನಾಳೆ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಗೋಕಾಕ್ನಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆ ಪ್ರಕಾರ ರಮೇಶ್ ಜಾರಕಿಹೊಳಿ ಮರಡಿಯನ್ನು ಕಾಯ್ಕೊಂಡಿದ್ದಾರೆ ಇನ್ನು ಮಗ್ಗನ ಮರಡಿ ಕ್ಷೇತ್ರ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲಿ ಗೆದ್ದಿದ್ದಾರೆ ಶಾಸಕರು ಕೂಡ ಹೌದು ಕಳೆದ ಬಾರಿ ಒದ್ದಾಡ್ ಗೆದ್ರು ನಿಜ ಒದ್ದಾಡ್ ಗೆದ್ರು ಆಮೇಲೆ ಇನ್ನೊಂದೇನು ಅಂತಂದ್ರೆ ಈಗ ಬಿಜೆಪಿಯಿಂದ ಮಾರುತಿ ಅಷ್ಟಗಿ ಲಖನ್ ಜಾರಕಿಹೊಳಿ ಹೆಸರು ಮತ್ತೆ ಬಸವರಾಜ್ ಕುಂದ್ರಿ ಅಂತಿದೆ ಬಟ್ ಮಾರುತಿ ಅಷ್ಟಗಿ ಓಡಾಡ್ತಿದ್ದಾರೆ ಅವ್ರಿಗೆ ಬಹುತೇಕ ಟಿಕೆಟ್ ಮಾರುತಿ ಅಷ್ಟು ವರ್ಸಸ್ ವರ್ಸಸ್ ಸತೀಶ್ ಜಾರಕಿಹೊಳಿ ಇಲ್ಲಿ ಫೈಟ್ ಇಲ್ಲಿ ಏನು ಅಂತಂದ್ರೆ ಏನಿತ್ತಲ್ಲ ಚುನಾವಣೆ ಸೋತ್ ಮೇಲೆ ಮಾರ್ತಿಷ್ಟ ಮನೇಲಿ ಗೊತ್ತಿಲ್ಲ ಗ್ರೌಂಡ್ ಅಲ್ಲಿ ಉಮೇಶ್ ಕತ್ತಿ ಫ್ಯಾಮಿಲಿ ಪ್ರಭಾವ ಬಹಳ ಇದೆ ಹಿಂದೆ ಹಳೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಉಣಾಣಿಕೆ ಇದೆ ಇಲ್ಲಿ ಕತ್ತಿ ಫ್ಯಾಮಿಲಿ ಪ್ರಭಾವ ಇದೆ ಈ ಕ್ಷಣಕ್ಕೆ ಅವರು ಹಿಂದುತ್ವದ ವಿರೋಧಿ ಹೇಳಿಕೆ ಕೊಟ್ಟರು ಎಲ್ಲ ಅದ್ವಲ್ಲ ನೀವ್ರೇನೋ ಅತ್ತಿಪ್ಪ ಸರ್ ಹೇಳಿದ್ರೆ ಏನೋ ಡ್ಯಾಮೇಜ್ ಅನ್ಸಿರಲಿಲ್ಲ ಥ್ರೆಡ್ ಅಲ್ಲಿ ಇದ್ರಲ್ಲ ಅವ್ರು ಕೊಟ್ಟಂತ ಹಿಂದುತ್ವದ ವಿರೋಧಿ ಹೇಳಿಕೆ ಹೇಳಿಕೆ ಇದೆಯಲ್ಲ ಕೆಟ್ಟ ಇದೆಯಲ್ಲ ಅದು ಇಂಪ್ಯಾಕ್ಟ್ ಅದನ್ನು ಕಾಣ್ತಾ ಇದೆ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆಯಲ್ಲಿ ಯಮಕನ ಮರಡಿಯಲ್ಲಿ ಸ್ವಲ್ಪ ಅದರಲ್ಲಿ ಬಿಜೆಪಿ ಮಂಡನೆ ಕಾಯ್ಕೊಂಡಿದೆ ಕಾಯ್ಕೊಂಡಿದೆ ಫಾರ್ ದ ಫಸ್ಟ್ ಟೈಮ್ ಸತೀಶ್ ಜಾರಕಿಹೊಳಿ ಒಂದ್ ಸ್ವಲ್ಪ ಭಾರಿ ವಿರೋಧವನ್ನ ಫೇಸ್ ಮಾಡಿ ಕ್ಷೇತ್ರ ಬದಲಾಯಿಸ್ತಾರೆ ಉಮೇಶ್ ಕತ್ತಿ ಭಾಷಣ ಮಾಡ್ತಾ ಹೇಳಿದ್ರು ಸೋಲ ಸಿರಿ ಸರ್ ನೋಡ್ತೀನಿ ಪಿಕ್ಚರ್ ಅಂತ ಹೇಳಿದ್ರು ಉಮೇಶ್ ಕತ್ತಿ ಬದುಕಿದ್ರೆ ಯಮಕನ ಮರಡಿಯಲ್ಲಿ ಶೋರ್ ಶಾಟ್ ಬಿಜೆಪಿ ರಿಸಲ್ಟ್ ಅನೌನ್ಸ್ಡ್ ಅಂತ ಹೇಳ್ಕೋಬಹುದಿತ್ತು ಹೌದು ಬಟ್ ಆದ್ರೂ ಅವ್ರ ಪ್ರಭಾವ ಇದೆ ಉಮೇಶ್ ಕತ್ತಿ ಅವರು ಸಹ ಏನು ಪ್ರಭಾವ ಇದೆಯಲ್ಲ ಅದನ್ನ ನೀಟಾಗಿ ಬಳಸ್ಕೊಂಡ್ರೆ ಏನಾರ ಉಕ್ಕೇರಿಲಿ ರಮೇಶ್ ಕತ್ತಿ ಅವ್ರಿಗೆ ಟಿಕೆಟ್ ಕೊಟ್ಟು ಇದನ್ನು ನೋಡ್ರಪ್ಪ ಅಂತ ಹೇಳಿ ಮಾಡಿದ್ರೆ ಯಮಕನ ಮರಡಿಯಲ್ಲೂ ಸಹ ಬಿಜೆಪಿ ಬಾವುಟ ಆರ್ಬೋದು ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಉಮೇಶ್ ಕತ್ತಿ ಫ್ಯಾಮಿಲಿ ಪ್ರಭಾವ ಇವೆಲ್ಲದರ ಪರಿಣಾಮ ಒಂದು ಥ್ರೆಡ್ ಅಲ್ಲಿ ಇನ್ನು ಕೂಡ ಅವರ ಹಿಂದುತ್ವದ ವಿರೋಧಿ ಹೇಳಿಕೆ ಇನ್ನೂ ಹಾರಿಲ್ಲ ಅಲ್ಲಿ ಒಂದು ಥ್ರೆಡ್ ಅಲ್ಲಿ ಬಿಜೆಪಿಯ ಮಾರುತಿ ಅಷ್ಟಿಗೆ ಮುನ್ನಡಿಯನ್ನು ಕಾಯ್ದುಕೊಂಡಿದ್ದಾರೆ ಯಮಕನ ಮರಡಿಯಲ್ಲಿ ಮುಂದಿನ ಕ್ಷೇತ್ರ ಬೆಳಗಾವಿ ಉತ್ತರ ಇಲ್ಲಿ ಅನಿಲ್ ಬೆನ್ಕೆ ಅವರು ಶಾಸಕರಾಗಿದ್ದಾರೆ ಅನಿಲ್ ಬೆನ್ಕೆ ಖಂಡಿತವಲ್ಲ ಅವ್ರಿಗೆ ಬಿಜೆಪಿಯಿಂದ ಸ್ಟ್ರಾಂಗ್ ಕಂಟೆಂಡರ್ ಆದ್ರೆ ಕಾಂಗ್ರೆಸ್ ಇಂದ ಫಿರೋಜ್ ಸೇಠ್ ಹಾಗೆ ಅವರ ಮಗ ಇದಾರೆ ಜೊತೆಗೆ ವಿನಯ್ ನವಲಗಟ್ಟಿ ಅವರು ಲಿಂಗಾಯತ ಟಿಕೆಟ್ ಕೊಡಲು ಭಾರಿ ಲಾಭಿ ನಡೀತಾ ಇದೆ ಹಾಗೇನಾದ್ರೆ ಮುಸ್ಲಿಮರ್ಕ್ಕೂ ಓಕೆ ಅಂದ್ರೆ ಸೇಠ್ ಕೂಡ ಏನಾದ್ರು ಬೇರೆ ಸ್ಪರ್ಧಿಸ್ತಾರ ಜೆಡಿಎಸ್ ಹೋಗ್ತಾರ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಇವ್ರು ಕಂಡು ಆಗಲ್ಲ ಸೇಠ್ ಹೌದು ಅವರ ತೀರ್ಸ್ಬೇಕು ಅಂತ ಇವರು ಅಂದ್ಬಿಟ್ಟು ಸೇಠ್ ಏನ್ ಆಡೋ ಮಕ್ಕಳೇನಲ್ಲ ಫಿರೋಜ್ ಸೇಟ್ ಸ್ವಾಮಿ ಅವರು ಸ್ಟ್ರಾಂಗ್ ಒಂದು ಸ್ವಲ್ಪ ವ್ಯತ್ಯಾಸದಲ್ಲಿ ಅನಿಲ್ ಬಲಕೆ ದಡ ಸೇರ್ಕೊಂಡ್ರು ನೀಟಾಗಿ ಹಂಗಂತ ಅನಿಲ್ ಬನ್ಕೆ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ ಅನಿಲ್ ಬನ್ಕೆ ಎಮ್ ಎಲ್ ಎಮೇಲೆ ಅಲ್ಲಿ ಮರಾಠಿ ಮುಸ್ಲಿಮರ್ ಗಲಾಟೆ ಆಗ್ತಾ ಇಲ್ಲ ಹೌದು ಮತ್ತೆ ಸಾಮರಸ್ಯದಲ್ಲಿ ಜೀವನ ಮಾಡ್ಕೊಂಡ್ರು ಅನಿಲ್ ಬನ್ಕೆ ಅನಿಲ್ ಬನ್ಕೆ ಹೆಂಗೆ ಅಂದ್ರೆ ಎಲ್ಲರೂ ವಿಶ್ವಾಸ ತಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದಾರೆ ಫಿರೋಜ್ ಶೆಟ್ ವಿರುದ್ಧವಾಗಿ ಅವರದೇ ಪಟ್ಟಿ ಸದೀಶ್ ಜಾರಕಿಹೊಳಿ ಇದಾರೆ ಸ್ವಲ್ಪ ಈ ಯಾರು ಜೆಡಿಎಸ್ ಲಿಂಗಾಯತ ಟಿಕೆಟ್ ಕೊಟ್ಟರೆ ಬಿಡ್ತಾರೆ ಹಿಂಗೇನೋ ಮಾಡ್ಕೊಂಡು ಹೋಗ್ತಾ ಇದಾರೆ ಬಟ್ ವಿ ಸೆಟ್ ಅವ್ರು ಅವ್ರೇನು ತಲೆ ಕೆಡ್ಸ್ಕೊಳ್ಳಲ್ಲ ನಾನು ತೋರಿಸ್ತೀನಿ ಈ ಸಲ ಬಾಕಿ ಇದೆ ತೋರಿಸ್ತೀನಿ ಅಂತ ಬಟ್ ಇಲ್ಲಿ ಉತ್ತರದಲ್ಲಿ ಕಾಂಗ್ರೆಸ್ ಪಾರ್ಟಿ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಟ್ರೆಂಡ್ ಸ್ವಲ್ಪ ಡಿಸೆಂಬರ್ ಡಿಸೆಂಬರ್ ಟ್ರೆಂಡ್ ಡಿಸೆಂಬರ್ ಟ್ರೆಂಡ್ ಸ್ವಲ್ಪ ಮುನ್ನಡೆ ಕಾಯ್ದುಕೊಂಡಿದೆ ಇನ್ನು ಬೆಳಗಾವಿ ದಕ್ಷಿಣ ಬೆಳಗಾವಿ ದಕ್ಷಿಣದಲ್ಲಿ ಅಭಯ್ ಪಾಟೀಲ್ ಬಿಜೆಪಿ ಶಾಸಕರು ರಮೇಶ್ ಗೋರಲ್ ಕಾಂಗ್ರೆಸ್ ಇಂದ ಶುಭಮ್ ಶಳಕೆ ಎಂ ಎಸ್ ಇದು ಮಾಡ್ತಾರೆ ಅಂಡ್ ಈ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಹಾಗೆ ಉಳಿಸಿಕೊಂಡಿದೆ ಎಂ ಡಿ ಲಕ್ಷ್ಮೀನಾರಾಯಣ ಕಳೆದ ಬಾರಿ ಗೆದ್ದಿದ್ರು ಅವರಿಗೆ ಬಿಜೆಪಿಗೆ ಒಂದ್ ಸೇರ್ಕೊಂಡವ್ರೆ ಬೆಂಗಳೂರಲ್ಲಿ ಕೊಡ್ತಾರೆ ಅಂತ ಕೇಳ್ತಾವೆ ತುರ್ಬೇಕೆರೆ ಒಂದ್ಸರಿ ಎಮ್ ಎಲ್ ಆಗಿ ಎಂ ಡಿ ಲಕ್ಷ್ಮೀನಾಯಣ್ಣ ಅಲ್ಲಿ ಹೋಗಿ ಲಾಸ್ಟ್ ಸೋತಿದ್ರು ಇಲ್ಲಿ ಈಗ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬೆಳಗಾವಿ ದಕ್ಷಿಣದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡು ಕಾಯ್ದುಕೊಂಡಿದೆ ಏನೋ ಬೆಳಗಾವಿ ಗ್ರಾಮಾಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಂಎಲ್ ಎ ಬಿಜೆಪಿಯಲ್ಲಿ ಸಂಜಯ್ ಪಾಟೀಲ್ ಧನಂಜಯ್ ಯಾದವ್ ದೀಪಾ ಕುಡಚಿ ಹಾಗೆ ನಾಗೇಶ್ ಮಂಡೋಳ್ಕರ್ ಸಾಕಷ್ಟು ಕಾಂಪಿಟೇಷನ್ ಇದೆ ಕಾಂಗ್ರೆಸ್ ನಲ್ಲಿ ಕ್ಲಿಯರ್ ಕಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸಸ್ ಬಿಜೆಪಿ ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸಸ್ ಬಿಜೆಪಿ ಪ್ಲಸ್ ರಮೇಶ್ ಜಾರಕಿಹೊಳಿ ಪ್ಲಸ್ ರಮೇಶ್ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಹೌದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಸೋಲಿಸಲೇಬೇಕು ಅಂತ ಪಣತೋಟ್ ನಿಜ ಇಲ್ಲಿ ಸಂಜಯ್ ಪಾಟೀಲ್ ಧನಂಜಯ್ ಜಾಧವ್ ದೀಪಾ ಕುಡ್ಚಿ ನಾಗೇಶ್ ಮಂಡೋಳ್ಕರ್ ಎಲ್ಲ ಎಸ್ತದೆ ದೀಪಾ ಕುಡ್ಚಿ ಪರವಾಗಿ ಅತಿಯಾದ ಲಾಭಿಯನ್ನ ರಮೇಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಇವತ್ತೇನು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿದ್ದಾರೆ ಅದಕ್ಕೆಲ್ಲ ಕಾರಣ ರಮೇಶ್ ಜಾರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರ ಆ ಬೆಂಬಲ ಇಲ್ಲದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತಿನ ಸನ್ನಿವೇಶ ಇಲ್ಲ ಎಲ್ಲಾ ರೀತಿಯಲ್ಲೂ ಅವ್ರಿಗೆ ಸಹಾಯವನ್ನ ಮಾಡಿದ್ದಾರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅತ್ಯಾಪ್ತ ಬಳಗಕ್ಕೆ ಸೇರ್ಕೊಬಿಟ್ಟವ್ರೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಅಲ್ಲಿ ಲಿಂಗಾಯತ ಜೊತೆ ಮರಾಠ ಪ್ರಭಾವವನ್ನು ಬಳಸ್ಕೊಂಡು ತನ್ನ ಕೋಟೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಟ್ಕೊಂಡವ್ರೆ ಇನ್ನು ಯಾರ್ದೋ ಆಸರಲ್ಲಿದ್ದೀನಿ ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ ನಾನು ಇಂಡಿಪೆಂಡೆಂಟ್ ರೀ ಅಂತ ಜೊತೆಗೆ ಸಹೋದರನ ಎಂ ಎಲ್ ಸಿ ಮಾಡ್ಕೊಂಡವ್ರೆ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಎಂ ಎಲ್ ಸಿ ಚುನಾವಣೆ ಗೆಲ್ಸ್ಕೊಂಡಿದ್ದಾರೆ ಇವರು ಅದು ಲಕ್ಕನ್ ಜಾರಕಿಹೊಳಿ ಗೆಲ್ಸ್ಕೊಂಡ್ರೆ ರಮೇಶ್ ಜಾರಕಿಹೊಳಿ ಇಂಡಿಪೆಂಡೆಂಟ್ ಆಗಿ ಹೌದು ಆದ್ರೆ ರಮೇಶ್ ಜಾರಕಿಹೊಳಿ ಸೀಟ್ ಅಲ್ಲಿ ಬಿಜೆಪಿ ಸೋಲ್ತಲ್ಲಿ ನಿಜ ಬಿಜೆಪಿ ಸೋಲಾಯಿತು ಇಲ್ಲೇನು ರಮೇಶ್ ಜಾರಕಿಗಳು ಒಂದಾಸೆ ಏನು ಅಂದ್ರೆ ನನ್ನ ರಾಜಕಾರಣ ಬಿಟ್ಟು ಹಾಳಾಗೋಗಿ ನಾನು ಈಕೆನ್ ಸೋಲ್ಸ್ಬೇಕು ಏನ್ ಸಿಟ್ಟು ಅಂತಂದ್ರೆ ಒಂದೇನವ್ರಿಗೆ ಒಂದಿದ್ದಂಗೆ ಕಾಣ್ತಾ ಇದೆ ನನ್ನ ಸಿಲ್ಕ್ಸ್ ಟ್ರೈ ಮಾಡಿದ್ರಲ್ಲ ವಿಡಿಯೋ ವಿಚಾರ ಸಿಲ್ಸ್ ಟ್ರೈ ಮಾಡಿದ್ರಲ್ಲ ಅದ್ರಲ್ಲಿ ಮಹಾನಾಯಕನ ಪಾತ್ರ ಇದೆ ಮಹಾನಾಯಕ ಮಹಾನಾಯಕನ ಪಾತ್ರ ಇದೆ ಆ ಮಹಾನಾಯಕನ್ಗೆ ಬೇಕಾದವ್ರು ಕೆಲವರು ಇದ್ದಾರೆ ಅವರು ನಾನು ಹಿಂದೆ ಸಹಾಯ ಮಾಡಿದವ್ರೆ ಇವೆಲ್ಲವೂ ಕೂಡ ರಮೇಶ್ ಜಾರಕಿಹೊಳಿ ಪಿಚ್ ಇದೆ ಯಾರ್ಯಾರು ನನ್ನ ವಿಚಾರದಲ್ಲಿ ಆಟ ಆಡೋರ್ಲಾ ಅವರೆಲ್ಲರೂ ನಾನು ಒಂದ್ಸಲ ಆಟ ತೋರಿಸ್ಬೇಕು ಅಂತ ನಿಂತವ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸತತವಾಗಿ ಸೋಲಿಸಬೇಕು ಅಂತ ಹೊರಟಿದ್ದಾರೆ ಬಟ್ ಇಟ್ಸ್ ನಾಟ್ ಈಸಿ ಆದ್ರೆ ಅಲ್ಲೂ ಹೇಳಕ್ ಸಾಧ್ಯ ಇಲ್ಲ ಇಲ್ಲ ಸಾಧ್ಯ ಬಟ್ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಕನಪುರ ಕ್ಷೇತ್ರ ಕನಾಗಪುರದಲ್ಲಿ ಆಲಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಅರವಿಂದ್ ಪಾಟೀಲ್ ವಿಠಲ್ ಅಲ್ಗೇಕರ್ ಸೋನಾಲಿ ಸರ್ನೋಬತ್ ದಿಲೀಪ್ ಕುಮಾರ್ ಇಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅರವಿಂದ್ ಪಾಟೀಲ್ ಎಂಇ ಎಸ್ ಇಂದ ಬಂದ್ ಇಲ್ಲಿಗೆ ಸೇರ್ಕೊಂಡ್ರು ಹೌದು ಬಿಜೆಪಿಗೆ ವಿಚಲ್ ಏನಿದರ್ ಏನಿದ್ದಾರೆ ಅವರು ಕೂಡ ಇಂದ ಟಿಕೆಟ್ ಬಹಳ ಟ್ರೈ ಮಾಡ್ತಾ ಇದ್ದಾರೆ ನಾಸೀರ್ ಬಾಪು ಸಾಬ್ ಭಗವಾನ್ ಜೆಡಿಎಸ್ ಕ್ಯಾಂಡಿಡೇಟ್ ಇಲ್ಲಿ ಈ ಕ್ಷಣಕ್ಕೆ ಏನಿದೆ ಅಂತಂದ್ರೆ ಒಂದ್ ಸ್ವಲ್ಪ ಯಾಕಂದ್ರೆ ಬಿಜೆಪಿ ಟಿಕೆಟ್ ಆಗ್ಬೇಕು ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಅಲ್ಲ ಗೊಂದಲ ಆಗ್ಬಿಟ್ರೆ ಅಂತ ಹಾಗಾಗಿ ಸ್ವಲ್ಪ ಬಿಜೆಪಿಯವರು ಟಿಕೆಟ್ ಅನೌನ್ಸ್ ಆಗೋವರೆಗೂ ಅಂಜಲಿ ನಿಂಬಾಳ್ಕರ್ ಅಂಜದೆ ಕೂರಬಹುದು ಹೌದು ಅನೌನ್ಸ್ ಆಗ ಒಟ್ಟಿಗೆ ಚುನಾವಣೆಗೆ ಬಂದ್ರೆ ಅಂಜಲಿ ನಿಂಬಾಳ್ಕರ್ ಅಂಜಿಕೆಯಿಂದ ಮುಂದುವರಿಬಹುದು ಅಂಜಿಕೆಯಿಂದ ಮೀನ್ಸ್ ಬಿಜೆಪಿ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ರೆ ಬಿಜೆಪಿ ಹೌದು ಗೊಂದಲ ಇರೋ ಕಾರಣ ಅಂಜಲಿ ನಿಂಬಾಳ್ ಕಂಡು ಅಂಜದೆ ಆರಾಮಾಗಿರ್ಬೋದು ಇವತ್ತು ಫೈನ್ ಇವತ್ ಓಕೆ ಅವ್ರ ಅಲ್ಲಿವರೆಗೂ ನಾನು ನೆಮ್ಮದಿ ಆಗಿರ್ತೀವಿ ಅಂತ ಹೋಗ್ಬೋದು ಬಟ್ ಜಾಸ್ತಿ ದಿನ ನೆಮ್ಮದಿ ಇದ್ದಂಗೆ ಕಾಣಲ್ಲ ಇದು ಚೇಂಜಸ್ ಆಗ್ಬಹುದು ಬಟ್ ಕನಾಗ ಸದ್ಯಕ್ಕೆ ಕಾಂಗ್ರೆಸ್ ಅಂಜಲಿ ನಿಂಬಾಳ್ಕರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಕಿತ್ತೂರು ಇಲ್ಲಿ ಮಹಾಂತೇಶ್ ದೊಡ್ಡಗೌಡರ್ ಬಿಜೆಪಿಯಿಂದ ಎಮ್ ಎಲ್ ಎ ಆಗಿದ್ದಾರೆ ಬಿಜೆಪಿಯಿಂದ ಅವರೇ ಸ್ಪರ್ಧಿಸ್ತಾರೆ ಆದರೆ ಕಾಂಗ್ರೆಸ್ ಇಂದ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಡಿ ಬಿ ಇನಾಮದಾರ್ ಇಬ್ಬರ ನಡುವೆ ಒಂದು ಕಾಂಪಿಟೇಷನ್ ಇದೆ ಇಲ್ಲಿ ಮಹಾಂತೇಶ್ ದೊಡ್ಡಗೌಡರ್ ವರ್ಸಸ್ ಕಾಂಗ್ರೆಸ್ ಫೈಟ್ ನಡೆಯುತ್ತಾ ಏನಿದೆ ಇದು ಎಸ್ ಕಿತ್ತೂರ್ಲಿ ಮಹಾಂತೇಶ್ ದೊಡ್ಡಗೌಡರು ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಡಿ ಬಿ ಇನಾಮದಾರ್ ಈ ಲೆಕ್ಕಾಚಾರ ಇದೆಯಲ್ಲ ಮಹಾಂತೇಶ್ ದೊಡ್ಡಗೌಡರ್ ಇಲ್ಲಿ ಅವ್ರಿಗೆ ಲೆಕ್ಕಾಚಾರ ಇದೆ ಸೆಟ್ಟಿಂಗ್ ಎಮ್ ಎಲ್ ಅವ್ರದ್ದು ಕಾಂಗ್ರೆಸ್ ಅಲ್ಲಿ ಇಬ್ರು ನಡುವೆ ಫೈಟ್ ಹೌದು ಟಿ ವಿ ನಾಮದಾರ್ ಯಾರು ಯಾರು ಕೊಟ್ಟರು ಕಾಂಗ್ರೆಸ್ ಇಲ್ ಮುನ್ನಡೆ ಇದೆ ಹೌದು ಏನಾದ್ರೆ ಏನ್ ಫ್ಯಾಕ್ಟ್ರಿ ಏನಾದ್ರು ಇಲ್ಲ ಫ್ಯಾಕ್ಟ್ರಿ ಏನು ಅಂತಂದ್ರೆ ಒಂದ್ಸರಿ ಅವ್ರಿಗೆ ಒಂದ್ಸರಿ ಇವ್ರಿಗೆ ಎಂಟಲ್ಲಿ ಸುರೇಶ್ ಕುಮಾರ್ ಯಾಳ್ ಬಿಜೆಪಿ ಎಮ್ ಎಲ್ ಎ ಹದಿಮೂರಲ್ಲಿ ಡಿ ವಿ ನಾಮದಾರು ಹದಿನೆಂಟಲ್ಲಿ ಮಾಂತೇಶ್ ದೊಡ್ಡಗೌಡರು ಹಿಂಗೆ ಆಚೆ ಈಚೆ ಸೊ ಸಹಜವಾಗಿ ಸರತಿ ಸಾಲಿನಂತೆ ಹಿಂಗ ಹೋಗುತ್ತೆ ಬಟ್ ಅಲ್ಲಿ ಕಾಂಗ್ರೆಸ್ ಒಂದ್ ಸ್ವಲ್ಪ ತನ್ನ ಪ್ರಭಾವನ ಉಳಿಸ್ಕೊಂಡಿದೆ ಇದೆ ಅಧಿಕಾರದಲ್ಲಿ ಇಲ್ಲ ಅಂತಂದ್ರು ಪಾರ್ಟಿ ಎನ್ ಸ್ಟ್ರಾಂಗ್ ಇರ್ಬೇಕು ಆತರ ಇದೆ ಆಡಳಿತ ವಿರೋಧ ಏನಿರಬೇಕು ಅದು ಇವ್ರಿಗೆ ಇದು ಇಲ್ಲಿ ಕಿತ್ತೂರಿನ ಕಥೆ ಇಲ್ಲಿ ಕಾಂಗ್ರೆಸ್ ಈಗ ಕಾಯ್ದುಕೊಂಡಿದೆ ಕಿತ್ತೂರಲ್ಲಿ ಇನ್ನು ಬೈಲ ಒಂಗಲ ಕ್ಷೇತ್ರ ಬೈಲವಂಗಲದಲ್ಲಿ ಹಾಲಿ ಶಾಸಕರು ಮಾಂತೇಶ್ ಕೌಜಲಗಿ ಕಾಂಗ್ರೆಸ್ ಶಾಸಕರವರು ಬಿಜೆಪಿಯಿಂದ ಜಗದೀಶ್ ಮೇಟಗುಡ್ಡ ಎಕ್ಸ್ ಎಂ ಎಲ್ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಮಾಜಿ ಶಾಸಕ ಇಬ್ರು ಕೂಡ ಎಕ್ಸ್ ಎಂ ಎಲ್ ವಿಶ್ವನಾಥ್ ಪಾಟೀಲ್ ಇಂದ ಗೆದ್ದಿದ್ರು ಹದಿಮೂರಲ್ಲಿ ಜಗದೀಶ್ ಮೇಟಗುಡ್ಡ ಹದಿನೆಂಟಲ್ಲಿ ಬಿಜೆಪಿಯಿಂದ ಗೆದ್ದಿದ್ರು ಇಬ್ರು ಕಿತ್ತಾಡ್ಕೊಂಡು ಲಾಸ್ಟ್ ಟೈಮು ವಿಶ್ವನಾಥ್ ಪಟೇಲ್ ಟಿಕೆಟ್ ಕೊಟ್ರು ಜಗದೀಶ್ ಮಠೆ ಕೂಡ ಇಂಡಿಪೆಂಡೆಂಟ್ ಎತ್ಕೊಂಡ್ರು ಮಹಂತೇಶ್ ಕೌಶಲ್ಗೆ ಎತ್ಕೊಂಡ್ರು ಜಗದೀಶ್ ಮೆಟೆ ಕೂಡ ಬಿಜೆಪಿಗೆ ಬಂದವರೆ ಕೊಡ್ತಾರೆ ಯಾರು ಬಂಡಾಯ ಹೌದು ಸಾಧ್ಯ ಕೊಡ್ತಾರ ಅಲ್ಲಿ ಜಗದೀಶ್ ಮೆಟೆ ಕೂಡ ಟಿಕೆಟ್ ಆಗ್ಬೋದು ಅಂತ ಹೇಳಿದ ಅವರು ಕೊಟ್ಟರೆ ಗೆಲ್ಲತ್ತೆ ಅಂತ ಹೇಳ್ತಾರೆ ಜೆಡಿಎಸ್ ಇಂದ ಶಂಕರ್ ಮಾಲರಿಗೆ ನಿಲ್ತಾರೆ ಬೈಲಹೊಂಗಲ್ದಲ್ಲಿ ಸದ್ಯಕ್ಕೆ ಬಿಜೆಪಿ ಟ್ರೆಂಡ್ ಅಲ್ಲಿದೆ ಬಿಜೆಪಿ ಕಾಯ್ದುಕೊಂಡಿದೆ ಜಗದೀಶ್ ಮುಂದಿನ ಮುಂದಿನ ಕ್ಷೇತ್ರ ಸವದತ್ತಿ ಎಲ್ಲಮ್ಮ ಆನಂದ್ ಮಾಮನಿ ಅವರು ಬಿಜೆಪಿಯಿಂದ ಶಾಸಕರಾಗಿದ್ರು ಇಲ್ಲ ಸದ್ಯ ಹಾಗಾಗಿ ಬಿಜೆಪಿ ಟಿಕೆಟ್ ಅವರ ಕುಟುಂಬದಲ್ಲಿ ರತ್ನ ಆನಂದ್ ಮಾಮನಿ ವಿರೂಪಾಕ್ಷ ಪಕ್ಷ ಮಾಮನಿ ಹೆಸರು ಕೇಳಿ ಬರ್ತಾ ಇದೆ ರುದ್ರಣ ಚಂದ್ಗಿರಿ ಅನ್ನೋರ್ ಕೂಡ ಬಿಜೆಪಿ ಟಿಕೆಟ್ ಕಾಯ್ತಿದ್ದಾರೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಅಲ್ಲಿ ವಿಶ್ವಾಸ ವೈದ್ಯ ಮತ್ತು ಸೌರವ್ ಚೋಪ್ರಾ ಅಲ್ಲೂ ಕೂಡ ಕಾಂಪಿಟೇಷನ್ ಇದೆ ಈ ಬಾರಿ ಮಹಾಮನಿಯವರ ಅನುಕಂಪನ ಅಭಿವೃದ್ಧಿ ಕೆಲಸನ ಏನಾಗ್ಬೋದು ಕ್ಷೇತ್ರದಲ್ಲಿ ಎಸಿಲಿ ಈಶ್ವರ ಮೇಲ್ಗಿರಿ ಅಂತ ಕೂಡ ಇನ್ನೊಬ್ರು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಇದ್ದಾರೆ ಪಂಚನಗೌಡ ದ್ಯಾಮನವರಂತ ಕಾಂಗ್ರೆಸ್ ಮತ್ತೊಬ್ರು ಆಕಾಂಕ್ಷಿಗಳಿದ್ದಾರೆ ಮತ್ತು ವಿಶ್ವಾಸ ವೈದ್ಯ ಬಹಳ ವಿಶ್ವಾಸದಿಂದ ಇದ್ದಾರೆ ನನ್ಗೆ ಅಂತ ಆಗತ್ತೆ ಅಂತ ಸೌರಭ್ ಚೋಪ್ರಾ ನಾನೇನು ನಂದು ತೋರ್ಸಿನಿ ನಮ್ ತಂದೆ ಅಪ್ ಲೆಕ್ಕಾಚಾರ ಈ ಹಿಂದೆ ನಮ್ದು ಓಲ್ಡ್ ಇದೆ ಇಲ್ಲಿ ನಾನು ಶೋ ಮಾಡ್ತೀನಿ ಅಂತ ಅವ್ರಿಗೆ ಟಿಕೆಟ್ ಆದ್ರೂ ನಿಲ್ತಾರೆ ಆಗದೇ ಇದ್ರು ಚುನಾವಣೆ ನಿಲ್ತಾರೆ ನಿಲ್ತಾರೆ ಎರಡನೇ ವಿಚಾರ ಆನಂದ್ ಮಾಮಲಿ ಫ್ಯಾಮಿಲಿ ಕೊಡ್ತಾರೆ ಆಯಾ ಫ್ಯಾಮಿಲಿ ಕೊಡ್ತಾ ಬರ್ತಾರೆ ಅದನ್ನ ವಿರೋಧ ಅವ್ರು ಏನು ಬೇಡ ಅಂದರೆ ಬೇರೆಯವ್ರು ಕೊಡ್ಬೋದನ್ನ ಬೇಕು ಅಂತ ಪಟ್ಟಿಡ್ದಾಗ್ಲೂ ಇವರು ಬೇರೆಯವ್ರು ಕೊಟ್ಟರೆ ಅಲ್ಲಿ ಬೇರೆ ತರ ಆಗುತ್ತೆ ಬಟ್ ಸೌದತ್ತಿ ಲಮ್ಮ ಕ್ಷೇತ್ರದಲ್ಲಿ ಸದ್ಯ ಬಿ ಜೆ ಪಿ ಮುನ್ನಡೆಯ ಯಾರು ರಮೇಶ್ ಜಾರಕಿಹೊಳಿ ಬೇರೆ ತರ ಆಗಿದ್ರೆ ಇಂಡಿಪೆಂಡೆಂಟ್ ಸಪೋರ್ಟ್ ಮಾಡ್ಕೊಂಡು ಹೋಗಿರೋ ಇಲ್ಲಿ ಹೌದು ರಮೇಶ್ ಜಾರಕಿಹೊಳಿ ಮತ್ತೆ ಈಗ ಜಿಲ್ಲಾ ಊಟರು ಬಿಜೆಪಿ ಜೊತೆ ಏ ಕೊಡ್ತಾರೆ ನಮ್ಮ ಹೈಕಮಾಂಡ್ ಬೊಮ್ಮಾಯಿ ಬೊಮ್ಮಾಯಿ ಸೈಬ್ರು ಅಕ್ತಿ ಮಿನಿಸ್ಟ್ರು ಅಂತ ಖುಷಿಯಾಗವ್ರೆ ನೋಡಬೇಕು ಬಟ್ ಸೌದತಿ ಕ್ಷೇತ್ರದಲ್ಲಿ ಬಿಜೆಪಿ ನೆಕ್ಸ್ಟ್ ಮುಂದಿನ ಕ್ಷೇತ್ರ ರಾಮದುರ್ಗ ಇಲ್ಲಿ ಮಹದೇವ ಅಪ್ಪಯ್ಯ ದವಾಡ ಅವರು ಬಿಜೆಪಿಯಿಂದ ಅವರೇ ಮಹದೇವಪ್ಪ ಯಾದವಾಡ ಅವರು ಬಿಜೆಪಿಯಿಂದ ನಿಡ್ತಾರೆ ಆದರೆ ಅವ್ರಿಗೂ ಕೂಡ ಕಾಂಪಿಟೇಷನ್ ಇದೆ ರಮೇಶ್ ದೇಶಪಾಂಡೆ ಇದ್ದಾರೆ ಮತ್ತೊಂದು ಕಡೆ ಪಿ ಎಫ್ ಪಾಟೀಲ್ ರಮೇಶ್ ದೇಶಪಾಂಡೆ ಆರ್ಥಿಕವಾಗಿ ಸಬಲರಲ್ಲ ಆದರೂ ಸಂಘಟನಾ ಚದರು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಪಿ ಎಫ್ ಪಾಟೀಲ್ ಅವರು ಯಡಿಯೂರಪ್ಪ ಅವರು ಆಪ್ ಆಪ್ತ ಇವರಿಗೆ ಹೆಣ ಬಲ ಇದೆ ಅನ್ನೋ ಕೇಳಿ ಬರ್ತಾ ಇದೆ ಇದು ಪಿಯಲ್ಲಿ ಇನ್ನು ಕಾಂಗ್ರೆಸ್ ಕಡೆ ಓಡಾಡೋ ಹೋಗೋದಾದ್ರೆ ಅಶೋಕ್ ಪಟ್ಟಣ್ ಮತ್ತು ರಾಜೇಂದ್ರ ಪಾಟೀಲ್ ಇಬ್ಬರ ನಡುವೆ ಕಾಂಪಿಟೇಷನ್ ಇದೆ ಇಲ್ಲಿ ಎರಡು ಸಾವಿರದ ಹದಿಮೂರು ಮತ್ತೆ ಎಂಟಿಂಗ್ ಚುನಾವಣೆ ಬಂದಾಗ ಜಾಸ್ತಿ ಯಾರು ಗೆಲ್ತಾ ಇಲ್ಲ ಸೋಲ್ತಾ ಇಲ್ಲ ಅಶೋಕ್ ಪಟ್ಟಣ್ ಆಗಬಹುದು ಮತ್ತೆ ಮಾದೇವಪ್ಪ ಎದ್ಬೇಡವು ಸ್ವಲ್ಪ ಮತದಲ್ಲಿ ಸೋಲ್ತಾರೆ ಗೆಲ್ತಾರೆ ಇಲ್ಲಿ ಉಳಿದೋದ ಟಿಕೆಟ್ ಬೇರೆ ಕತೆ ಬಿಡಿ ಬಿಜೆಪಿ ಈ ಚುನಾವಣೆಯಲ್ಲಿ ಅಶೋಕ್ ಪಟ್ಟಣ ಮುನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಅಶೋಕ್ ರಾಮದುರ್ಗ ಎಸ್ ವೀಕ್ಷಕರೆ ಬೆಳಗಾವಿ ಜಿಲ್ಲೆಯ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಡಿಸೆಂಬರ್ ಟ್ರೆಂಡ್ ಪ್ರಕಾರ ನಿಪ್ಪಾಣಿ ಅಥಣಿ ರಾಯಭಾಗ ಹುಕ್ಕೇರಿ ಹರ್ವಾವಿ ಗೋಕಾಕ್ ಯಮಕನ ಮರಡಿ ಬೆಳಗಾವಿ ದಕ್ಷಿಣ ಬೈಲವೊಂಗ್ಲ ಸೌದತ್ತಿ ಯಲಮ್ಮ ಕ್ಷೇತ್ರದಲ್ಲಿ ಒಟ್ಟು ಹತ್ತು ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಚಿಕ್ಕೋಡಿ ಸದಲಗ ಕಾಗವಾಡ ಕುಡ್ಚಿ ಜೊತೆಗೆ ಬೆಳಗಾವಿ ಉತ್ತರ ಬೆಳಗಾವಿ ಗ್ರಾಮೀಣ ಖಾನಾಪುರ ಮತ್ತೆ ಕಿತ್ತೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಳ್ಳೋದ್ರ ಮೂಲಕ ಎಂಟು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇನ್ನು ನವೆಂಬರ್ನಲ್ಲಿ ಎಂಟು ಬಿಜೆಪಿ ಎಂಟು ಕಾಂಗ್ರೆಸ್ ಎರಡರಲ್ಲಿ ಅದರ್ಸ್ ಅನ್ನೋದಿತ್ತು ಇತ್ತು ಆದರೆ ಈಗ ರಮೇಶ್ ಜಾರಕಿಹೊಳಿ ಮತ್ತೆ ಬಿಜೆಪಿಯಲ್ಲಿ ಒಂದ್ ಸ್ವಲ್ಪ ಅಂದ್ರೆ ಚೇಂಜಸ್ ಹೇಳಿದ್ವಲ್ಲ ಟ್ರೆಂಡ್ ಹೌದು ಕೋಪ ತಾಪ ಪ್ರೀತಿ ಆ ವ್ಯತ್ಯಾಸದ ಮೇಲೆ ಒಂದ್ ಸ್ವಲ್ಪ ಚೇಂಜಸ್ ಆಗ್ತಿರುತ್ತೆ ಸೊ ಈಗ ಬೆಳಗಾವಿಯಲ್ಲಿ ಬಿಜೆಪಿ ಹತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಂಟರಲ್ಲಿ ಡಿಸೆಂಬರ್ ಕರ್ನಾಟಕ ಡಿ ಸಭೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ